ಹನ್ನೊಂದನೇ ತಾರೀಕು ಬರುವ ಶನಿವಾರ ಬಂಟ್ವಾಳಕ್ಕೆ ಪ್ರವೇಶ ಮಾಡಲಿಕ್ಕಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಚಪ್ರ ಪೂಜೆಯನ್ನು ಮಾಡಿ ಅದಕ್ಕೆ ಭವ್ಯವಾದ ಸ್ವಾಗತವನ್ನು ಕೋರುವಂತಹ ಸಕಲ ಸಿದ್ದತೆಯನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಬಂಟ್ವಾಳ ಕ್ಷೇತ್ರದ ಸಮಸ್ತ ಜನರು ಆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಒಂದು ಬೃಹತ್ ಮಟ್ಟದಲ್ಲಿ ಜನ ಸೇರುವ ನಿರೀಕ್ಷೆ ಇದೆ. ಸುಮಾರು 25,000 ಜನರಷ್ಟು ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಈ ಪ್ರಯುಕ್ತ ಸಮಸ್ತ ಬಂಟ್ವಾಳದ ಜನತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಹಿತೇಶಗಳಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ಆದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಹೇಳ್ತಾ ಇದ್ದೇವೆ. ಆ ದಿನ ಮುಂಜಾಲಗಟ್ಟೆಯಲ್ಲಿ ರಥ ಪ್ರವೇಶ ಮಾಡಲಿಕ್ಕಿದೆ ಬಂಟ್ವಾಳ ಕ್ಷೇತ್ರದ. ಅಲ್ಲಿ ನಾವೆಲ್ಲರೂ ಹೋಗಿ ಹಿರಿಯರು, ಪಕ್ಷದ ಕಾರ್ಯಕರ್ತರು, ಯುವಕರು, ಟೂ ವೀಲರ್ ಅಲ್ಲಿ ಬೈಕಲ್ಲಿ ಬರುವವರು ಹಾಗೂ ವೆಹಿಕಲ್ ಇದ್ದವರು ಎಲ್ಲರೂ ಅಲ್ಲಿ ಹೋಗಿ ಅದನ್ನು ಸ್ವಾಗತ ಮಾಡಿ ಮೆರವಣಿಗೆಯಲ್ಲಿ ಆ ಒಂದು ರಥ ಬಂದು ಈ ಜಾಗದಲ್ಲಿ, ಈ ಒಂದು ಮೈದಾನದ ಜಾಗದಲ್ಲಿ 11 ಗಂಟೆಗೆ ಸುಮಾರು ಈ ಒಂದು ಸಮಾರಂಭ ಪ್ರಾರಂಭವಾಗಲಿಕ್ಕಿದೆ.